ಗುರುಗಳ ನಮಸ್ಕಾರ. ಗುರುಗಳ ಯಾರು? ಗುರುಗಳ, ನಾನು ಬಸವರಾಜ್ ಅಂತ, ಎಚ್ ಡಿ ಕೋಟೆಯಿಂದ ಮೈಸೂರು ಜಿಲ್ಲೆಯಲ್ಲಿ ಮಾತಾಡ್ತಿರೋದು. ಗುರುಗಳ ಗುರುಗಳ ಅನ್ಬಾರ್ದು ಅಂತ ಗೊತ್ತಿದ್ರೆ ನೀವು ಮಾಡ್ತಿರ್ಲಿಲ್ಲ ನಂಗೆ ಫೋನ್. ಏ ಗುರುಗಳ, ಇಡೀ ಜನರಿಗೆಲ್ಲ ನೀವು ಸಲಹೆ ಕೊಡ್ತೀರಿ, ನಮ್ಗೆ ಎಲ್ಲರಿಗೂ ಗುರುಗಳಾಗ್ಬೇಕು ನೀವು. ಏ ಬಿಡಪ್ಪ, ಹಂಗೆಲ್ಲ ಮಾಡೋದಾದ್ರೆ ಬಿಟ್ಬಿಡಿ, ನಾನು ಬದುಕೋಗ್ಬಿಡಿ ನಮ್ಮನ್ನ. ಇಲ್ಲ ಗುರುಗಳ, ಇವತ್ತು ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀನಿ ಗುರುಗಳ, ನೀವು ಕೊಡುವಂತ ಸಲಹೆ ಆಗ್ಬಹುದು, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ಇದೇ ತರ ಬದುಕ್ಬೇಕು ಅಂತ ಹೇಳ್ಕೊಡ್ತೀರಿ ನೀವು. ಕಸ ಗುಡಿಸ್ತಾ ಇದ್ದೀನಿ, ನಾನೊಬ್ಬ ಕಸ ಗುಡಿಸುವವನು. ಕರ್ನಾಟಕದಲ್ಲಿರುವಂತಹ ಹೆಣ್ಣ ನಿಂದಕರ ಕಸ ಗುಡಿಸ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಜೂಜು ಮುಕ್ತ ಕಸ ಗುಡಿಸ್ತಾ ಇದ್ದೀನಿ. ನನ್ನನ್ನ ಕಸ ಗುಡಿಸುವವನೇ ಅಂತ ಕರಿ ಗುರುಗಳೇ. ಇಲ್ಲ ಚೆನ್ನಾಗಿಲ್ಲ. ಇಲ್ಲ ಗುರುಗಳ, ನೀವು ಇಡೀ ಜಗತ್ತಿನಲ್ಲಿ ಇರುವಂತ ಜೀವರಾಶಿಗಳಿಗೆ ಇಷ್ಟೊಂದು ಪ್ರೀತಿ ಇಡುವಂತದ್ದು, ಆ ಅಂತವ್ರಿಗೆ ನಾವು ಬೇರೆ ರೀತಿ ಕೆಟ್ಟ ಕರೆಯಕ್ ಆಗಲ್ಲ ಗುರುಗಳ. ನಿಮ್ಮನ್ನ ಗುರುಗಳೇ ಅಂತಲೇ ಕರೀತಾರೆ. ಏ ಗುರುಗಳಿಗಿಂತ ಪವಿತ್ರ ಕಾಯಕ ಕಸ ಗುಡಿಸುವುದು. ಹೌದೌದು, ನಿಜವಾಗ್ ಒಪ್ಕೋಬೇಕಾಗಿದ. ಆಶ್ರಮದ ಗುರುಗಳಿಗಿಂತ ಆಶ್ರಮದ ಕಸ ಗುಡಿಸುವವನು ಶ್ರೇಷ್ಠ. ನೀವು ಹಲವಾರು ಜನರಿಗೆ ಆಶ್ರಯ ಕೊಡುವಂತ ಗುರುಗಳು ನೀವು. ನೀವು ಬೈಯೋಕ್ ಫೋನ್ ಮಾಡಿದ್ಯಾ ಅನ್ಸುತ್ತೆ. ಇಡು, ನಾನು ನಮ್ಗೆ ನೋಡಿ ಗುರುಗಳ, ನಾನು ಬಸವರಾಜ್ ಅಂತ ಎಚ್ ಡಿ ಕೋಟೆಯಿಂದ. ನಾನು ನಿಮ್ಮನ್ನ ಸಾಕಷ್ಟು ಸರಿ ನಿಮ್ಮನ್ನ ಈ ಒಂದು ಇದರಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡಿದೀನಿ. ಹಲವಾರು ಜನರಿಗೆ ಸಲಹೆ ಕೊಟ್ಟಿದ್ರಿ, ಸಹಕಾರ ಕೊಟ್ಟಿದ್ರಿ, ವಿಚಾರವನ್ನ ತಿಳಿಸಿ ಇದೇ ತರ ಬದುಕು ಅಂತ ಹೇಳಿದ್ರು. ಇವಾಗ ಟಾಪಿಕ್ ಬಾ, ಏನು ನಿಮ್ದು ಕತೆ? ಟಾಪಿಕ್ ಏನು ಗುರುಗಳೇ, ಈಗ ನಾನು ಒಂದು ಸಮುದಾಯ, ಒಂದು ಜನಸಾಮಾನ್ಯರ ಸಂಕಷ್ಟಕ್ಕೆ ಒಂದು ನೆರವಾಗುವಂತ ಕೆಲಸ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟು ಒಂದು ಬೇರೆ ಬೇರೆ ಒಳ್ಳೊಳ್ಳೆ ಒಂದೊಂದು ರೀತಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನ ತುಂಬಾ ದುಃಖ ಪಡಿಸಿಯ. ಸಮುದಾಯ ಬಿಟ್ಟು ನೀನು ಬೌಂಡ್ರಿ ದೊಡ್ಡದು ಮಾಡು. ಇಲ್ಲ ಗುರುಗಳೇ, ಒಂದು ಕೆಲವೊಂದು ಏನು ಅಂತಂದ್ರೆ, ನಾನು ನಿನ್ನೆ ಒಂದು 35 ದಿವಸ ಅಲ್ಲಿ ನೀರಿನಲ್ಲಿ ಕೊಚ್ಕೊ ಹೋಗಿದಂತ ದೇಹ ನಿನ್ನೆ ತಾನೇ ಸಿಕ್ಕಿದೆ. ಅದನ್ನ ನೋಡಿದಾಗ ಮಕ್ಕಳು, ಒಂದು ಚಿಕ್ಕ ಮಕ್ಕಳು ಎರಡು ದೇಹ ಸಿಕ್ಕಿದೆ. ಅದು ಎಲ್ಲದು? ಅದು ಇಲ್ಲಿ ಕುಶಲಗರ ಹತ್ರ ಗುರುಗಳೇ. ಅದು ಏನಾಗಿರೋದು ಗುರುಗಳೇ? ಏನು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆ ಮಸ್ಕಿಯಲ್ಲಿ ಚೆನ್ನಬಸವ ಮಡಿವಾಳ ಅನ್ನೋನು ಕಣ್ಣೆದರನ್ನೇ ಬಿಟ್ಕೊಟ್ಬಿಟ್ರು. ಅಗ್ನಿ ಸಮಕದಲ್ಲಿದ್ದವರು ಕಾಪಾಡಕ್ ಹೋದಾಗ ಈ ಇವರು ಅಗ್ನಿ ಸಮಕದವರು ಅವ್ರಿಗೆ ಟ್ರೈನಿಂಗ್ ತಗೊಂಡೇ ಕೆಲಸಕ್ಕೆ ಸೇರಿರ್ಬೇಕಲ್ವಾ? ದಯವಿಟ್ಟು ಅವ್ರನ್ನ ಮಾತ್ರ ನಿಂದಿಸ್ಬಿಡಕ. ಅಲ್ಲ, ಅವ್ರಿಗೆ ನಿಂದಿಸ್ತಾ ಇಲ್ಲ, ನಾನು ಅವ್ರಿಗೆ ಗೌರವಿಸ್ತಿದ್ದೀನಿ. ಯಾಕೆಂತಂದ್ರೆ ಅವ್ರು ಎಂತೆಂತ ಕಷ್ಟ ಸಂದರ್ಭದಲ್ಲಿ ಪ್ರಾಣವನ್ನ ಒತ್ತೆ ಇಟ್ಟು ಹೋಗ್ತಾರೆ. ಇಲ್ಲ, ಇಲ್ಲೂ ಮಾಡಿರ್ತಾರೆ ಪಾಪ. ಬಿಟ್ಬಿಡ ಟಾಪಿಕ್, ಬಿಟ್ಬಿಡ ದಯವಿಟ್ಟು. ಇಲ್ಲ ಗುರುಗಳೇ, ಹಾಗಾಗಿ ಅದನ್ನ ನೋಡಿ ನಾನು ಹಿಂಗೆ, ನಾನು ಒಂದು ಮಡಿವಾಳ ಸಮುದಾಯದಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಬೇಕು ಅಂತ ಬಗ್ಗೆ ಮಾತಾಡಿದ್ರೆ. ಅಲ್ಲ ಗುರುಗಳೇ, ಅಲ್ಲ ನಾನು ಸಮುದಾಯದ ಬಗ್ಗೆ ಅಂತಲ್ಲ, ನಾನು ಸಮುದಾಯಕ್ಕೆ ಒಬ್ಬ ರಾಜ್ಯಾಧ್ಯಕ್ಷ ಆಗಿದ್ದೆ. ನಾನು ಎಲ್ಲ ಅಲ್ಲ, ಈಗ ಎಲ್ಲ ಜನಸಾಮಾನ್ಯರು ಮಾನವರೆಲ್ಲ ಒಂದು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲಾನು ಜೀವಿಗಳೇ. ಈ ರೀತಿ ಭಾವನೆಯಲ್ಲಿ ಇರೋನಿಗೆ ಮತ್ತೆ ಕೆಳಗೆ ಎಳ್ಕೊಂಡ್ಬರು. ಗುರುಗಳೇ, ಏನಾಗುತ್ತೆ ಅಂತಂದ್ರೆ, ಒಂದೊಂದು ಕಾಯಕಕ್ಕೆ ಒಂದೊಂದು ಜಾತಿಯನ್ನ ಸೃಷ್ಟಿ ಮಾಡಿ ಏನಾದ್ರೂ ಮಾಡ್ಕೊಕಣ. ನನ್ನ ಹತ್ರ ನನಗೆ ಇಷ್ಟ ಇಲ್ವಾ? ನನಗೆ ಇಷ್ಟ ಇಲ್ಲ ಗುರುಗಳೇ, ಎಲ್ಲಾರು ಒಂದೇ. ಇಲ್ಲ ಬಿಡ, ಇವತ್ತು ಒಂದು ಗಿಡದ ಬಗ್ಗೆ ಮಾತಾಡ್ತೀರಿ, ಒಂದು ಪ್ರಾಣಿ ಬಗ್ಗೆ ಮಾತಾಡ್ತೀರಿ, ಒಂದು ಪಕ್ಷಿ ಬಗ್ಗೆ ಮಾತಾಡ್ತೀರಿ. ಮಡಿವಾಳ ವೃತ್ತಿ ಇದೆಯಲ್ಲ, ಜಾತಿ ಕುಲದ ಬಗ್ಗೆ ಮಾತಾಡ್ಬೇಡ. ಆ ವೃತ್ತಿ ಇದೆಯಲ್ಲ, ಅವರ ಪಾದಕ್ಕೆ ಹಣೆ ಹಚ್ಚಿ ವಂದಿಸ್ತಾನೆ ಅಹೋರಾತ್ರ. ಯಾಕೆಂದ್ರೆ ಏನದು ಸಾಹಸ, ಮ್ಯಾಥ್ಸ್ ಅಲ್ಲಿ ತಗೋ ಅವರೇ ಫಸ್ಟ್, ಸೈನ್ಸ್ ಅಲ್ಲಿ ತಗೋ ಅವರೇ ಫಸ್ಟ್. ಅವ್ರಿಗಿಂತ ಸೈನ್ಸ್ ಇದೆಯನಾ? ಅವ್ರು ಹೋಗಿ ಮಡಿ ಮಾಡಿ ಆ ಬಟ್ಟೆನ, ಯಾರ ಬಟ್ಟೆ ಅವರಿಗೆ ತಲುಪಿಸೋದು, ಅವ್ರಿಗಿಂತ ದೊಡ್ಡ ಇದೆಯನಾ? ಅದು ಪವಿತ್ರ ಕಾಯಕ ಅಂತ ನಾವು ಒಪ್ಪತ್ತೀವಿ ಗುರುಗಳೇ. ಅದ್ರ ಬಗ್ಗೆ MBA ಮಾಡ್ಬೇಕು. MBA ಮಾಡ್ಬೇಕು. ಯಾಕೆ ಗೊತ್ತಾ? ಅವ್ರು ಹೆಂಗೆ ನೂರಾರು ಮನೆಗಳಿಂದ ತಂದ ಬಟ್ಟೆನ ಅದೇ ಮನೆಗೆ ತಲುಪಿಸ್ತಾರೆ. ಹೌದು ಗುರುಗಳೇ. ಮತ್ತೆ ಅವ್ರ ಲೆಕ್ಕಾಚಾರ, ಅವ್ರು ಇವತ್ ಕೊಡ್ತೀನಿ ಅಂದ್ರೆ ಇವತ್ತೇ ಕೊಡೋದು. ಈ ಸಿಟಿಗಳಲ್ಲಿ ಎಲ್ಲಾರು ಇದು ಶುರು ಮಾಡಿದಾರೆ ಇವಾಗ, ಏನು ಬಟ್ಟೆ ಹೊಲಿಯೋದು ಅಂದ್ರೆ ಫ್ಯಾಷನ್ ಡಿಸೈನಿಂಗ್ ಅಂತ. ನೋಡು, ಅವ್ರಿಗೆ ಮದುವೆ 29 ಕೊಡಿ ಅಂದ್ರೆ 31 ಬಿಡ್ತಾರೆ. ಮುಂದಿನ ವರ್ಷ 29 ಕೊಟ್ರು ಆಶ್ಚರ್ಯ ಇಲ್ಲ.
ಹಾಗೆ ನಾವು ಇವತ್ತು ನಾನೊಂದು ಕಾಯಕವನ್ನ ಶುರು ಮಾಡಿದೀನಿ. ಆ ಕಾಯಕ ಹೇಗಿದೆ ಅಂತಂದ್ರೆ, ಒಂದು ಹೆಣ್ಣು ಗಂಡು ಜೋಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಅಯ್ಯೋ ಏನು ಮಾಡು, ನೀನ್ ದಯವಿಟ್ಟು ನೀನ್ ಬಿಟ್ಬಿಡು ನನ್ನ, ಅವೆಲ್ಲ ಮಾಡು ಒಳ್ಳೇದು. ಆದ್ರೆ ಕುಲ 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 ಅಂತ ನನ್ನ ಹತ್ರ ಮಾತಾಡ ಇಲ್ಲ ಗುರುಗಳೇ. ಕುಲ ಕುಲ ಕುಲದ ಬಗ್ಗೆ ನಾನು ಹೇಳ್ತಿಲ್ಲ ಗುರುಗಳೇ. ಕೆಲವೊಂದು ಆದ್ರೆ ಗೀದ್ರೆ ಕೆಲವೊಂದು ನನ್ನ ಹತ್ರ ಇಟ್ಕೋಬೇಡ, ಬಿಟ್ಬಿಡು ಟಾಪಿಕ್. ನಿನ್ ಒಳ್ಳೇದಾಗತ್ತೆ, ನೀನ್ ಏನ್ ಬೇಕಾದ್ರು ಮಾಡ್ಕೊಂಡು ಹೋಗು. ಓಕೆ, ಅಲ್ಲ ನಿಮ್ ಆಶೀರ್ವಾದ ಬೇಕು ಗುರುಗಳೇ. ಇದನ್ನ ಆಶೀರ್ವಾದ ಇಂಪಾರ್ಟೆಂಟ್, ಇದನ್ನ ಹಾಕ್ತೀನಿ ಫೇಸ್ಬುಕ್. ಹಾಕಿ, ನಿಮ್ ಆಶೀರ್ವಾದ ಬೇಕು. ನೀವ್ ಏನೇ ಮಾಡಿ ನನ್ನ ಆಶೀರ್ವಾದ. ಇವನ್ ಯಾರು ಇವನು? ಹೋಗ, ನಿನ್ನ ಕಾಲು ನನ್ನ ಕೈ ಮೇಲೆ ಇಡು, ಅವಾಗ ನಾನು ಎತ್ತುತ್ತೀನಿ. ಅದು ಎತ್ತದು ಆಶೀರ್ವಾದ ಅಂದ್ರೆ ನಿನ್ ತಲೆ ಮೇಲೆ ನನ್ನ ಕೈ ಇಡೋದು, ಅದು ಬೇಡ ನಂಗೆ. ನನ್ನ ಕೈ ಮೇಲೆ ನಿನ್ ಕಾಲಿಟ್ಟು ಮೇಲೆ ಕತ್ತು, ಆದ್ರೆ ನಿನ್ ತಲೆ ಮೇಲೆ ನನ್ ಕೈ ಇಡಲ್ಲ. ಅದು ನಿನ್ನೆ ಒಂದು ನೋಡಿದೆ ಅಮ್ಮನ್ನ ಸಾಲು ಮರ ತಿಮ್ಮಕ್ಕ ಅವರ ಜೊತೆಲಿ ಕುಂತ್ಕೊಂಡು ಮಾತಾಡ್ತಿದ್ದ ನೋಡಿದೆ. ನನಗೆ ನಿಮ್ಮಂತ ದೇವ್ರು ನಮ್ಮ ಇಲ್ಲಿ ಸಿಗ್ಬೇಕಾ, ನಾವು ತುಂಬಾ ಹತ್ತಿರದಿಂದ ನೋಡ್ಬೇಕು ಅಂತ ಆಸೆ ಆಗ್ತಿದೆ ನಿಮ್ಮನ್ನ. ಆದ್ರೆ ಏನ್ ಮಾಡೋದು, ನಾವು ಎಚ್ ಡಿ ಕೋಟೆ ಮೈಸೂರು ಮೀಟ್ ಮಾಡ್ತಾರೆ ಬಿಡು. ಇಲ್ಲ, ನಾನು ನಿಮ್ಮನ್ನ ಭೇಟಿ ಮಾಡ್ಬಿಡೋಪ್ಪ, ನೀವು ಬೇರೆ ಬಿಡು. ಅಲ್ಲ ಮಾಡಿ ಗುರುಗಳೇ, ಹಾಗೆ ನಿಮ್ ಆಶೀರ್ವಾದ ಬೇಕು. ಈ ರೀತಿ ಮಾಡ್ತಾ ಇದೀನಿ, ಒಳ್ಳೆ ಕೆಲಸ ಮಾಡ್ಬೇಕು ಅಂತ ನಾನು ಹೊರಟಿದೀನಿ. ಕೆಲವರಿಗೆ ಇವತ್ತು ನೋಡೋ ಕೋಪ ಮಾಡಿಸ್ಕೋಬಿಡ ನೀನು ಇಡು. ಇಲ್ಲ ಗುರುಗಳೇ, ಮಾತಾಡಿ ಗುರುಗಳೇ, ಹೇಳಿ ಗುರುಗಳಿಗೆ ಸಲಹೆ ಕೊಡಿ ಯಾವ ರೀತಿ ಮಾಡ್ಬೇಕು ಅಂತ. ಯುದ್ಧದಲ್ಲಿ ನಿರತನಾಗಿದ್ದೀನಿ. ಅದು ಹೆಣ್ಣು ನಿಂದಕರೆಲ್ಲ ಸೇರ್ಕೊಂಡು ಒಟ್ಟಿಗೆ ಅಟ್ಯಾಕ್ ಮಾಡ್ತಾ ಇದಾರೆ, ಒಂದು ಹತ್ತಾರು ಜನ. ಅವರೆಲ್ಲರಿಗೂ ನಿಮಗೆ ಆ ರೀತಿ ಆ ಯುದ್ಧ ಮಾಡೋದಾದ್ರೆ ಅವರು ಪಾಪಿ ಗಿಡಿಗಳು. ಇಲ್ಲ ಇಲ್ಲ, ಅದೇನಿಲ್ಲ, ಒಳ್ಳೇದಾಗ್ಲಿ ಅವರೆಲ್ಲರಿಗೂ, ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ. ಆದ್ರೆ ಅವ್ರ ಹಠ ನಿಲ್ಸೋವರೆಗೂ ಏನಾಗತ್ತೆ, ಕೆಟ್ಟದ ಆನೆ ಇದೆಯಲ್ಲ ಅದು ರಾಜನ ದೇವಿಯ ಒಂದು ಮಂಟಪ ಎತ್ತತ್ತೆ. ಮೈಸೂರು ಮಹಾರಾಜರು ದೇವಿ ಇದೆಯಲ್ಲ, ನಮ್ಮ ಚಾಮುಂಡಿ ಉತ್ಸವ ಹೊರತಾ ಇತ್ತು ತಾಯಿದು. ಅದಕ್ಕೆ ಕೆಡ್ಡದಲ್ಲಿ ಆನೆನ ಪಳಗಿಸುವಾಗ ಅಷ್ಟೇ ವಿನ, ಅದಕ್ಕೆ ಮತ್ತೆ ರಾಜಭೋಗ. ಕೆಡ್ಡ ಬಿಟ್ಟು ಬಂದ ತಕ್ಷಣ ಅದಕ್ಕೆ ರಾಜಭೋಗ ಅಲ್ಲೇನ ಶಿಲ್ಪಿ ಸಂಜೆ ಇವ್ರನ್ನೆಲ್ಲ ಶಿಲ್ಪ ಮಾಡ್ಬೇಕು ಅಂತ. ಅಂದ್ರೆ ಈ ಇಷ್ಟೊಂದ ಎಣ್ಣದಿಂದನೆ ಯಾವ ಲೆವೆಲ್ ಮಾಡಿದಾರೆ ಅಂದ್ರೆ ಅವ್ರ ತಂದೆ ತಾಯಿಗೆ ಅಸಹ್ಯ ಆಗೋ ತರ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಅದೇ ಗುರುಗಳೇ, ಈಗ ನಾನು ಈ ಕಾಯಕವನ್ನ ಮಾಡ್ತೇನೆ. ಕತ್ತೆ ಮಾಡು.